ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಭೀಮಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಲಾಬಿ ಹೂ ಮತ್ತು ಪೆನ್ನು ಪುಸ್ತಕ ನೀಡುವ ಮೂಲಕ ನಿವೃತ್ತ ಪಶುವೈದ್ಯಾಧಿಕಾರಿಗಳಾದ ವೈ ತಿಪ್ಪೇಸ್ವಾಮಿ ಅವರಿಂದ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮವಾದ ಶಿಕ್ಷಣ ಪಡೆದು ಉನ್ನತ ಮಟ್ಟದ ಸ್ಥಾನಕ್ಕೇರಿ ಉತ್ತಮ ನಾಗರಿಕರಾಗಬೇಕು. ಶಾಲೆಗೆ ಕಡುಬಡವರು ಮಕ್ಕಳು ಶಾಲೆಗೆ ಬರ್ತಾರೆ. ಶಿಕ್ಷಣದಲ್ಲಿ ಯಾವ ಕೊರತೆ ಮಕ್ಕಳಿಗೆ ಕಾಡಬಾರದು ಎನ್ನುವ ಉದ್ದೇಶದಿಂದ ನಾನು ಸೇವೆಯನ್ನು ಮಾಡ್ತಾಯಿದ್ದೇನೆ. ಶಾಲೆಯಲ್ಲಿ ಓದುವ ಮಕ್ಕಳು ಬುದ್ಧಿವಂತರು ಆಗಿರ್ತಾರೆ. ಚೆನ್ನಾಗಿ ಓದಿ ಶಾಲೆಗೆ ನಿಮ್ಮ ಗ್ರಾಮಕ್ಕೆ ಹೆಸರು ತರಬೇಕು ಅಂತ ತಿಳಿಸಿದರು. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಎನ್ ಚಿದಾನಂದಪ್ಪ, ಮುಖ್ಯೋಪಾಧ್ಯಾಯರು ಭೀಮಪ್ಪ, ಜಿಕೆ ಶಿಕ್ಷಕರು ಅನಿತಾ ಗಿರಾವಣಿ, ಶಿಕ್ಷಕಿಯರು ಕೆಎಚ್ ಮಂಜುಳಾ, ಪಿಒ ತಿಪ್ಪೇಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ಜಿಟಿಆರ್ ತಿಪ್ಪೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಎಚ್ ರಂಗಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯರು, ಸುರೇಶ್, ಹಿರಿಯ ವಿದ್ಯಾರ್ಥಿ ಇತಿಹಾಸ ಉಪನ್ಯಾಸಕರು, ಗೌತಮ್, ಯುವ ಮುಖಂಡರು, ಬಸವರಾಜ್ ಅರಣ್ಯ ಇಲಾಖೆ, ಶಿವಮ್ಮ, ಆಟೋ ತಿಪ್ಪೇಸ್ವಾಮಿ, ಎಸ್ಡಿಎಂಸಿ ಸದಸ್ಯರು ಹಾಗೂ ಊರಿನ ಪ್ರಮುಖರು ಹಾಜರಿದ್ದರು. ಭೇಟಿ ಕೊಟ್ಟಿದ್ದೀನಿ, ಇದು ಇನ್ನೂ ಸುಧಾರಣೆ ಆಗಬೇಕು. ಮಾರ್ಚಲ್ಲಿ ಸಾಕಷ್ಟು ಭೇಟಿ ಮಾಡ್ತಿದ್ದೀನಿ. ಸಣ್ಣ ಸ್ಕೂಲ್ ಆದ್ರೂ ಯಾಕಂದರೆ ವಿದ್ಯಾವಂತರಾಗಬೇಕು, ವಿದ್ಯೆ ಆಗಲಾರ್ದೇ ಯಾರೇನು ನಾವು ಸಾಧನೆ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಹಿಂದಿನ ಕುಗ್ರಾಮ ಭಾಳ ಸುಧಾರಣೆ ಆಗಿದೆ. ನಾನು ಈಗ ನಿವೃತ್ತಿ ನಂತರ ಮೂರನೇ ವರ್ಷದಲ್ಲಿ ಸಾಕಷ್ಟು ಬಂದಾಗ ಇಲ್ಲಿ ಬಿಸಿ ಊಟ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಬೇರೆ ಬೇರೆ ಕೆಲಸಗಳಿಗೆಲ್ಲ ಬಂದಿದ್ದೀನಿ. ಮತ್ತು ನನಗೆ ಇಲ್ಲಿ ಯಾರಿಗೂ ಹೇಳಿಲ್ಲ, ದಾರೆ ಬರ್ತಾ ಇವ್ರು ನಮ್ಮ ಅವೀಶ್ ಅವರಿಗೆ ನಮ್ಮ ಓಬಳೇಶ್ ಅವ್ರಿಗೆ ಮಾತಾಡ್ಕೊಂಡು ಬೇರೆ 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 ಹತ್ರ ಹತ್ಕೊಂಡ್ಬಂದೆ. ನಿರೀಕ್ಷೆ ನೋಡಿ, ನಿಮ್ಮ ಗ್ರಾಮದಲ್ಲೂ ಗೊತ್ತಿಲ್ಲ, ಆದರೆ ಇದೊಂದು ಪ್ರಾರಂಭ ಅಂತ ಗೊತ್ತಿತ್ತು ನನಗೆ. ಯಾಕಂದ್ರೆ ನನಗೆ ಇಷ್ಟ ಗ್ರಾಮದಲ್ಲಿ ಸಂಬಂಧದಲ್ಲಿರ ಗ್ರಾಮ ಇಲ್ಲಿ ಒಂದು ಕೊಡಬೇಕಂತ ಹೇಳ್ತಾರೆ. ಒಂದು ನನಗೆ ಏನೆಲ್ಲ ಕೊಡ್ತಿದ್ದೀರಾ, ನಾನು ಕೊಟ್ಟದ್ದು ಮುಖ್ಯ ಅಲ್ಲ, ನಾನು ಒಂದು ಸಮಾಜ ಸೇವೆ. ಏನಾಗುತ್ತೆ, ನಾನು ಈ ಮಟ್ಟಕ್ಕೆ ವಿದ್ಯೆಯಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದಿರೋದು. ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿದ್ದೀನಿ. ಹಂಗೆ ನೀವು ಈ ಗ್ರಾಮದಿಂದ ಆಗಬೇಕು. ಆ ಕಾರಣಕ್ಕೆ ನಾನು ಭಾಳ ವಿಸಿಟ್ ಭೇಟಿ ಕೊಡ್ತಾ ಇರ್ತೀನಿ ಈ ಗ್ರಾಮಕ್ಕೆ. ಆಗಿಂದಾಗಲೇ ಈ ಶಿಕ್ಷಕರ ಜೊತೆ ಮಾತಾಡ್ತೀನಿ, ಹೆಡ್ ಮಾಸ್ಟರ್ ಜೊತೆ ಮಾತಾಡ್ತಿರ್ತೀನಿ, ಶಿಕ್ಷಕರ ಜೊತೆ ಮಾತಾಡ್ತಿರ್ತೀನಿ. ಈವನ್ ನಿಮ್ಮ ಬಿ ಓ ಆಗ ನೇರವಾಗಿ ಮಾತಾಡಿದ್ದೀನಿ ನಾನು, ಅಲ್ಲದೆ ಇಲ್ಲಿಗೆ ಶಿಫ್ಟ್ ಮಾಡಿ ಅಂತ. ಅಲ್ಲಿ ಮೇಸ್ಟ್ರುಗಳು ಸ್ಟೂಡೆಂಟ್ಸ್ ಇದ್ದಾರೆ, ಮೇಸ್ಟ್ ಇಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲ, ಒಂದೇ ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಅದು ಬೈರ್ನಾಗ್ನಟ್ಟಿ ಅಂತ, ನಾನು ನೋಡೇ ಇರಲಿಲ್ಲ ಇಲ್ಲಿ ನಿವೃತ್ತಿ ನಂತರ. ಹೋಗಿ ನೋಡಿದೆ ಊರನ್ನ, ಅಲ್ಲೇ ಸ್ಕೂಲ್ ಇದೆ, ಅದಕ್ಕೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೆಚ್ಚಿರೋದು ಇಲ್ಲಿಗೆ ಸೇರಿಸಿ ಪಾಠ ಮಾಡಿ ಶಿಕ್ಷಣ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅಂತ ಸುಮ್ಮನೆ ಏನೋ ಕಾಣಿಸ್ತಾರೆ. ಆ ಕಾರಣಕ್ಕೆ ನನಗೆ ಸ್ವಲ್ಪ ಭಾಳ ಇಷ್ಟ ಗ್ರಾಮ. ಆ ಕಾರಣಕ್ಕೆ ನಾನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಮ್ಮೆಲ್ಲರಿಗೂ ಹೊಂದಿಸ್ಬಿಟ್ಟು ನಾನು ಮಾತಾಡ್ತೀನಿ.